ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಯಲಹಂಕದ ವಾಯುನೆಲೆಯಲ್ಲಿ ನಡೆದಿರೋದು ಗೊತ್ತಾ ಇದೆ ಈಗಾಗಲೇ ಈ ಏರ್ ಶೋಗೆ ಅದ್ದೂರಿ ತೆರೆ ಕೂಡ ಬಿದ್ದಿದೆ ಬಾನಂಗಳದಲ್ಲಿ ಯುದ್ಧ ವಿಮಾನಗಳ ಕಸರತ್ತು ನಿಜಕ್ಕೂ ನೋಡೋದಕ್ಕೆ ಹಬ್ಬದಂತೆ ಸದ್ಯ ಈಗಾಗಲೇ ಏರ್ ಶೋ ಮುಗಿದ್ಲು ಬರೀ ಮೂರೇ ದಿನಕ್ಕೆ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಒಪ್ಪಂದ ಆಗಿದೆ ಇದರಲ್ಲಿ ಇನ್ನೂರ ಇಪ್ಪತ್ತಾರು ಸಹಭಾಗಿತ್ವ ಇನ್ನೂರ ಒಂದು ಒಪ್ಪಂದಗಳಿಗೆ ಸಹಿ ಕೂಡ ಮಾಡಲಾಗಿದೆ ಇನ್ನು ಯುದ್ಧ ವಿಮಾನಗಳ ಖರೀದಿ ಆಗಿರಬಹುದು ನಿರ್ಮಾಣಕ್ಕೆ ಸಂಬಂಧಪಟ್ಟಂತ ಏರೋ ಇಂಡಿಯಾದಲ್ಲಿ ಕಂಪನಿಗಳ ನಡುವೆ ಪರಸ್ಪರ ಒಪ್ಪಂದಗಳು ಕೂಡ ಆಗಿದೆ ಈ ಬಾರಿಯ ಏರೋ ಶೋ ನಲ್ಲಿ ಬೆಂಗಳೂರಿನ ಸ್ಮಾರ್ಟ್ ಅಪ್ ಕಂಪನಿಗಳು ಕೂಡ ಸಖತ್ ಸೌಂಡ್ ಮಾಡಿವೆ ವಿದೇಶದ ರಕ್ಷಣಾ ಅಧಿಕಾರಿಗಳು ನಗರ ಸ್ಟಾರ್ಟ್ಅ ಕಂಪನಿಗಳ ಜೊತೆಗೆ ಸಾವಿರಾರು ಕೋಟಿಯ ಒಡಂಬಡಿಕೆಯನ್ನು ಕೂಡ ಮಾಡಿಕೊಂಡಿದೆ ಗೋಪಾಲನ್ ಏರೋಸ್ಪೇಸ್ ಕಂಪನಿಯ ಡ್ರೋನ್ ಎಲ್ಲರ ಗಮನ ಕೂಡ ಸೆಳೆದಿದೆ ಸೊ ಈ ಏರೋ ಇಂಡಿಯಾದಲ್ಲಿ ಬೆಮೆಲ್ ನ ಮಾನವ ರಹಿತ ಮೆಟ್ರೋ ರೈಲು ಕೂಡ ಕಣ್ಮನ ಸೆಳೀತು ಇದರ ಜೊತೆಗೆ ಅಗ್ನಿಕಾ ಅನ್ನೋ ಹೆಸರಿನ ಚಾಲಕನಿಲ್ಲದ ವಿಮಾನ ಕೂಡ ಸಾಕಷ್ಟು ಸದ್ದು ಮಾಡಿತು ಇನ್ನು ಈ ಏರೋ ಶೋನಲ್ಲಿ ಸಾರಂಗ್ ಹೆಲಿಕಾಪ್ಟರ್ ಸೂರ್ಯ ಕಿರಣ್ ತೇಜಸ್ ಯುದ್ಧ ವಿಮಾನ ರಫೇಲ್ ಯುದ್ಧ ವಿಮಾನ ಅಮೆರಿಕದ ಎಫ್ ತರ್ಟಿ ಫೈವ್ ಎ ಫೈಟರ್ ಜೆಟ್ ಎಚ್ ಎಲ್ ನಿರ್ಮಿತ ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ಗಳ ಪ್ರದರ್ಶನ ಕೂಡ ಇಡಲಾಗಿತ್ತು ಸೊ ಈ ಏರೋ ಶೋಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ರು ನಮ್ಮ ರಾಜ್ಯ ಮಾತ್ರ ಅಲ್ಲ ಬೇರೆ ರಾಜ್ಯ ನಮ್ಮ ದೇಶ ಮಾತ್ರ ಅಲ್ಲ ಬೇರೆ ದೇಶದ ಅನೇಕ ಸಚಿವರಾಗಿರಬಹುದು ಈ ಏರೋ ಶೋ ನೋಡೋದಕ್ಕೆ ಅಂತಾನೆ ತುಂಬಾ ಜನ ಆಗಮಿಸಿದ್ರು ಇದರ ಜೊತೆಗೆ ಕೇವಲ ಮೂರೇ ದಿನಕ್ಕೆ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಒಪ್ಪಂದ ಕೂಡ ಆಗಿರೋದು ಖುಷಿಯ ವಿಚಾರ